ಎಲ್ಲರಿಗೂ ನಮಸ್ಕಾರ. ವಿಜಯವಾಣಿ ರಾಜಕೀಯ ವಿಶ್ಲೇಷಣೆ ವೇದಿಕೆಗೆ ಸ್ವಾಗತ. ಹಾಗೆ ವಿಜಯವಾಣಿ ಯೂಟ್ಯೂಬ್ ಕೂಡ ಸ್ವಾಗತ. ನಾನು ಶಿವಾನಂದ ತಗಡೂರು. ಬನ್ನಿ, ರಾಜಕೀಯ ಅಪ್ಡೇಟ್ಸ್ ಏನಿದೆ ಅಂತೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ಇವತ್ತು ಸಚಿವ ಸಂಪುಟದ ಸಭೆ ನಡೀತು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದ ಬಳಿಕ ಸಚಿವ ಸಂಪುಟವನ್ನು ಪುನರ್ರಚನೆ ಅಥವಾ ಸಚಿವ ಸಂಪುಟವನ್ನು ರಚನೆಯನ್ನು ಮಾಡಿಕೊಂಡ ಬಳಿಕ ಇದು ಎರಡನೇ ಸಚಿವ ಸಂಪುಟ ಸಭೆ. ಮೊದಲ ಸಂಪುಟ ಸಭೆ ಒಂದು ಔಪಚಾರಿಕವಾಗಿ ನಡೆದದ್ದು. ಈ ಸಚಿವ ಸಂಪುಟ ಸಭೆ ಒಂದಷ್ಟು ಮಹತ್ವತೆ ಹೊಂದಿದಂಥ ಸಚಿವ ಸಂಪುಟ ಸಭೆ ಆಗಿತ್ತು. ಈ ಸಭೆಯಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾವಾಗ ಅಧಿವೇಶನ ನಡೆಯುತ್ತೆ, ಈ ಬಾರಿ ಅಧಿವೇಶನ ಬೆಂಗಳೂರಲ್ಲಿ ನಡೆಯುತ್ತಾ ಅಥವಾ ಬೆಳಗಾವಿಯಲ್ಲಿ ನಡೆಯುತ್ತಾ, ಯಾಕೆಂದರೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಸುವರ್ಣಸೌಧವನ್ನು ಕಟ್ಟಿ ಬಿಟ್ಟಿದ್ದಾರೆ. ಏಕೆಂದರೆ ಬೆಳಗಾವಿ ಮಹಾರಾಷ್ಟ್ರ ಯಾವಾಗಲೂ ಖ್ಯಾತೆ ತೆಗಿತಲೇ ಇತ್ತು. ನಮಗೆ ಬೆಳಗಾವಿ ನಮ್ಮ ಅವಿಭಾಜ್ಯ ಅಂಗ, ಆದ್ದರಿಂದ ಈ ಪ್ರದೇಶವನ್ನು ನಮ್ಮ ಭಾಗಕ್ಕೆ ಬಿಟ್ಕೊಡ್ಬೇಕು ಅಂತೇಳಿ ಪದೇ ಪದೇ ಮಹಾರಾಷ್ಟ್ರ ಖ್ಯಾತಿಯನ್ನು ಮಾಡ್ತಾ ಇತ್ತು. ಅದನ್ನು ಹೋಗಲಾಡಿಸುವ ಸಲುವಾಗಿ ಅಲ್ಲಿ ಬೆಳಗಾವಿಯಲ್ಲಿ ಒಂದು ಸುವರ್ಣಸೌಧವನ್ನು ಕಟ್ಟುವ ತೀರ್ಮಾನವನ್ನು ಮಾಡಿ ಅಲ್ಲಿ ಸುವರ್ಣಸೌಧ ಕಟ್ಟುವ ಮೂಲಕ ಅಲ್ಲಿ ರಾಜಕೀಯವಾಗಿ ಒಂದು ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಕನ್ನಡ ನಾಡಿನ ನೆಲ ಜಲವನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಬದ್ಧ ಆಗಬೇಕು ಅನ್ನೋದು ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಿದಂಥ ಕರ್ನಾಟಕ ಸರ್ಕಾರ ಅಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನವನ್ನು ವರ್ಷಕ್ಕೊಮ್ಮೆ ಮಾಡ್ತಾ ಬಂದಿದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಈ ಬಾರಿ, ಕಳೆದ ಬಾರಿ ಕೂಡ ಕೋವಿಡ್ ಸಂದರ್ಭದಲ್ಲಿ ಅದರ ನೆಪದಲ್ಲಿ ಅಧಿವೇಶನವನ್ನು ಮುಂದೆ ಹಾಕುವಂಥ ಕೆಲಸ ಆಯಿತು. ಈ ಬಾರಿ ಕೂಡ ಕೋವಿಡ್ ನೆಪದಲ್ಲಿಯೇ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನು ಮತ್ತೆ ಬೆಂಗಳೂರಿನಲ್ಲಿ ಅಧಿವೇಶನ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ 13ನೇ ತಾರೀಕಿಂದ 10 ದಿನಗಳ ಕಾಲ ಇಲ್ಲಿ ಬೆಂಗಳೂರಿನಲ್ಲಿ ಅಧಿವೇಶನ ನಡೆಯುತ್ತೆ. ಅಧಿವೇಶನ ಅಂದಾಗ ಬಹಳ ಮಹತ್ವದ ವಿಚಾರಗಳು ಚರ್ಚೆಗಳಾಗ್ತವೆ. ಶಾಸನ ಸಭೆಯಲ್ಲಿ ಹಲವು ವಿಚಾರಗಳು ಚರ್ಚೆಗಳಾಗ್ತವೆ, ಮಸೂದೆಗಳು ಮಂಡನೆಗಳಾಗ್ತವೆ, ಜಲವಂತ ವಿಚಾರಗಳಿಗೆ ಚರ್ಚೆ ವೇದಿಕೆಯಾಗುತ್ತೆ. ಶಾಸಕರು ತಮ್ಮ ಅನೇಕ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಈ ಅಧಿವೇಶನವನ್ನು ಕಾಯ್ತಾ ಇರ್ತಾರೆ. ವಿರೋಧ ಪಕ್ಷಗಳು ಕೂಡ ಕಾಯ್ತಾ ಇರ್ತವೆ. ತಮ್ಮ ಆಡಳಿತ ಪಕ್ಷ ಕೂಡ ತನಗೆ ಅಗತ್ಯ ಇರುವಂಥ ಮತ್ತು ಈ ನಾಡಿನ ಹಿತದೃಷ್ಟಿಯಿಂದ ಏನೆಲ್ಲ ಒಂದಷ್ಟು ಮಸೂದೆಗಳನ್ನು ತಂದಿರ್ತಾರೆ, ಒಂದಷ್ಟು ಬದಲಾವಣೆಗಳನ್ನು ತಂದಿರ್ತಾರೆ, ಅವರೆಲ್ಲವನ್ನೂ ಕೂಡ ಅಲ್ಲಿ ಪಾಸ್ ಮಾಡ್ಕೊಳ್ಳೋದಕ್ಕೆ ಈ ಅಧಿವೇಶನ ಭಾಳ ಮಹತ್ವದ ಸಂಗತಿ. ಹಾಗಾಗಿ ಈ ಸೆಪ್ಟೆಂಬರ್ 13ರಿಂದ ಅಧಿವೇಶನ ನಡೆಸುವಂಥ ತೀರ್ಮಾನವನ್ನು ಬಸವರಾಜ ಬೊಮ್ಮಾಯಿಯವರು ತೆಗೆದುಕೊಂಡಿದ್ದಾರೆ. ಹಾಗೆ ಒಂದು ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರು ಅಮೃತ ಯೋಜನೆಗಳು ಅಂತೇಳಿ 400 ಕೋಟಿ ರೂಪಾಯಿನಷ್ಟು ಯೋಜನೆಯನ್ನು ಅನೌನ್ಸ್ ಮಾಡಿದರು. ಅದಕ್ಕೆ ಸಚಿವ ಸಂಪುಟದ ಒಪ್ಪಿಗೆ ಸಿಕ್ಕಿರಲಿಲ್ಲ. ಆ ಒಪ್ಪಿಗೆಯನ್ನು ತೆಗೆದುಕೊಳ್ಳುವಂಥ ಕೆಲಸ ಕೂಡ ಇವತ್ತು ಸಚಿವ ಸಂಪುಟದಲ್ಲಿ ಆಗಿದೆ. ಹಾಗೆ ವಿಶೇಷವಾಗಿ ಇನ್ನೊಂದು, ಈ ಉಪಸಮಿತಿಗಳಿರ್ತವೆ, 14 ಉಪಸಮಿತಿಗಳಿವೆ. ಆ ಉಪಸಮಿತಿಗಳನ್ನು ಕೂಡ ಪುನರ್ರಚನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಡುವಂಥ ಕೆಲಸವನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಭಾಳ ವಿಶೇಷ ಅಂದರೆ ಎಲ್ಲರ ಗಮನ ಇವತ್ತು ಆನಂದ್ ಸಿಂಗ್ ಸಚಿವ ಸಂಪುಟಕ್ಕೆ ಬರ್ತಾರೋ ಅಥವಾ ಬರೋದಿಲ್ವೋ ಈ ಚರ್ಚೆ ನಡೀತಾನೆ ಇತ್ತು. ನಿನ್ನೆ ಕೂಡ ಇದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡಿದ್ವಿ. ಆದರೆ ಆನಂದ್ ಸಿಂಗ್ ನಿರೀಕ್ಷೆಯಂತೆಯೇ ಇವತ್ತು ಸಚಿವ ಸಂಪುಟ ಸಭೆಗೆ ಬಂದಿಲ್ಲ. ಅದರ ಮೂಲಕ ತನ್ನ ಬಂಡಾಯದ ಅಸ್ತಿತ್ವವನ್ನು ಮತ್ತೆ ಆ ಬಾವುಟವನ್ನು ಆರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಭಾಳ ರಿಸ್ಕಿ ಜಾಬ್ ಇದು, ಭಾಳ ರಿಸ್ಕನ್ನು ತೆಗೆದುಕೊಂಡಿದ್ದಾರೆ ಅವರು. ಕಾರಣ ಏನೋ ಗೊತ್ತಿಲ್ಲ. ಏಕೆಂದರೆ ಈ ಬಾರಿ ಆದರೂ ಸಚಿವ ಸಂಪುಟ ಸಭೆಗೆ ಬರ್ತಾರೆ, ಕಚೇರಿಗೆ ಬರ್ತಾರೆ, ಮತ್ತು ಕಾರನ್ನು ಪಡಿತಾರೆ ಅಂತೇಳಿ ಎಲ್ಲರೂ ಮಾತನಾಡ್ತಾ ಇದ್ದರು. ಅದನ್ನು ಕೂಡ, ಆ ಮಾತನ್ನು ಕೂಡ ಅವರು ಸುಳ್ಳು ಮಾಡಿದ್ದಾರೆ. ತನ್ನ ಬಿಗಿಪಟ್ಟನ್ನು ಇನ್ನೂ ಸಡಿಲಿಸಿಲ್ಲ. ಇದು ಯಾವಂತಕ್ಕೋಗಿ ನಿಲ್ಲುತ್ತೆ ಅನ್ನೋದನ್ನು ನಾವಿನ್ನೂ ಕಾದು ನೋಡಬೇಕು. ಹಾಗೆ ಇವತ್ತು ಅನೇಕ ಸಭೆಗಳು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ನಡೀತು. ಅಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಅಧ್ಯಕ್ಷ ಶಾಮನೂರ ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಅಭಿನಂದನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಹಾಗೆ ಅಲ್ಲಿ ಇವತ್ತು ಅತಿ ಹಿಂದುಳಿದ ವರ್ಗಗಳ ವೇದಿಕೆಯ ಸದಸ್ಯರುಗಳೆಲ್ಲರೂ ಬಂದಿದ್ದರು. ಅವ್ರದ್ದು ಏನಪ್ಪ ಆಗ್ರಹ ಅಂದರೆ, ಎಲ್ಲರೂ ಮೀಸಲಾತಿ 2A ಮೀಸಲಾತಿ ಬೇಕು. ಪಂಚಮಸಾಲಿಯವರು ಕೇಳ್ತಾ ಇದ್ದಾರೆ, ನಮಗೆ 2A ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಹೀಗೆ ಅನೇಕ ಸಮುದಾಯಗಳು ಕೇಳ್ತಾ ಇದ್ದಾವೆ. ಇವತ್ತಿನಲ್ಲಿ ಇವರ ಆಗ್ರಹ ಏನಂದರೆ, ಅತಿ ಹಿಂದುಳಿದ ವರ್ಗಗಳ ವೇದಿಕೆಯ ಸದಸ್ಯರುಗಳು ಆಗ್ರಹ ಮಾಡಿದ್ದೇನೆಂದರೆ, ಯಾವುದೇ ಕಾರಣಕ್ಕೆ
ನೀವು ಈ 2A ಸಿಕ್ಕ ಸಿಕ್ಕವರಿಗೆ ಬಲಿಷ್ಠ ಜಾತಿಗಳಿಗೆ ಈ ಮೀಸಲಾತಿ ಸೌಲಭ್ಯವನ್ನು ಕೊಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರಿಗೆ ಒತ್ತಾಯ ಮಾಡಿ ಅವರಿಗೆ ಆಗ್ರಹಪೂರ್ವಕವಾಗಿ ಮನವಿಯನ್ನು ಕೊಟ್ಟು ಹೋಗಿದ್ದಾರೆ. ಇದೊಂಥರ ಇಕ್ಕಟ್ಟಿನ ಕೆಲಸ. ಮುಖ್ಯಮಂತ್ರಿಗಳ ಯಾವ ರೀತಿ ಮುಂದೆ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಹಾಗೆ ಯಡಿಯೂರಪ್ಪನವರು ಬಹಳ ನಾವು ಅವರ ರಾಜಕೀಯ ವಿಚಾರದಲ್ಲಿ ಅನೇಕ ಸಂದರ್ಭದಲ್ಲಿ ಅವರ ನಿರ್ಣಯಗಳೇನಾಗಿರ್ತವೆ ಅನ್ನೋದೇ ಒಂದೊಂದು ಬಾರಿ ನಿಗೂಢವಾಗಿಯೇ ಇರ್ತವೆ. ಯಡಿಯೂರಪ್ಪನವರು ಇವತ್ತು ನಿನ್ನೆ ಅಷ್ಟೇ ರಾಜಕೀಯ ಒತ್ತಡಗಳಿಂದ ಹೊರಬರುವ ಸಲುವಾಗಿ ಅಂತ ಹೇಳಿ ಎಲ್ಲರೂ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅವರು ಮಾಲ್ಡೀವ್ಸ್ ಪ್ರವಾಸಕ್ಕೆ ಹೋಗಿದ್ದಾರೆ. ಯಾರ ಜೊತೆ ಹೋಗಿದ್ದಾರೆ ಅಂದರೆ ಅವರ ಆತ್ಮೀಯ ಸ್ನೇಹಿತರು, ಜೊತೆಗೆ ವಿಜಯೇಂದ್ರ ಅವರ ಪುತ್ರ, ಅವರ ಕುಟುಂಬ, ಇಷ್ಟು ಜನರು ಸೇರಿ 5 ದಿನಗಳ ಕಾಲ ಒಟ್ಟು 7 ಜನರು ಮಾಲ್ಡೀವ್ಸ್ ಪ್ರವಾಸವನ್ನು ಮಾಡಿದ್ದಾರೆ. ಮಾಲ್ಡೀವ್ಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಅವರ ಆತ್ಮ ತೀರಾ ಅತಿ ಆತ್ಮೀಯ ವಲಯದಲ್ಲಿ ಒಂದು ರಾಜಕೀಯ ರಿಲ್ಯಾಕ್ಸಿಗಾಗಿ ನಾನು ಹೋಗ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಎಲ್ಲರೂ ಕೂಡ ಸಹಜವಾಗಿ ಅದನ್ನು ಹೇಳೇ ಹೇಳ್ತಾರೆ ಅವರ ರಾಜಕೀಯ, ಯಾಕೆಂದರೆ ಸಚಿವ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟ ಸಂದರ್ಭದಲ್ಲಿ ಇದ್ದಂಥ ರಾಜಕೀಯ ಒತ್ತಡ, ಅದಾದಮೇಲೆ ಹೊಸ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭ, ಅದಾದಮೇಲೆ ಸಚಿವ ಸಂಪುಟ ರಚನೆ ಆಗುವಂಥ ಸಂದರ್ಭ, ಖಾತೆಗಳ ಹಂಚಿಕೆ ಸಂದರ್ಭ, ಈ ಎಲ್ಲ ಸಂದರ್ಭಗಳಲ್ಲೂ ಅವರು ರಾಜಕೀಯ ಒತ್ತಡಗಳನ್ನು ತಮ್ಮದೇ ಆದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ತಮಗೆ ಏನು ಅಂದ್ಕೊಂಡಿದ್ದಾರೆ ಅಂದಷ್ಟನ್ನು ಕೂಡ ಅಲ್ಲಿ ಸಿಗಲಿಕ್ಕೆ, ಅವರಿಗೆ ಸ್ಥಾನಮಾನ ಕೊಡಿಸ್ಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಮಾಲ್ಡೀವ್ಸ್ಗೆ ರಿಲ್ಯಾಕ್ಸ್ ಆಗಿ ಹೋಗಿ ಅಲ್ಲಿ ಆರಾಮಾಗಿದ್ದಾರೆ. ಆದರೆ ಆರಾಮಾಗಿದ್ದಾರೆ ಅಂದ ತಕ್ಷಣ ರಾಜಕೀಯ ಆರಾಮಾಗಿರೋದಿಲ್ಲ. ಯಾಕೆಂದರೆ ಒಂದು ಘಟನೆಯನ್ನು ನಿಮಗೆ ನೆನಪು ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. 2018ರಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದರ ಚುನಾವಣೆಯಲ್ಲಿ ಬಹುಮತವನ್ನು ಅವರು ಕಾಂಗ್ರೆಸ್ಗೆ ಬಹುಮತ ಬರಲಿಲ್ಲ. ಆ ಸಂದರ್ಭದಲ್ಲಿ JDS ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮಾಡುವಂಥ ನಿರ್ಣಯವನ್ನು ಕಾಂಗ್ರೆಸ್ ತೆಗೆದುಕೊಳ್ತು. ಅಂಥ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಆಗಲೂ ಕೂಡ ಆ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ವಲ್ಲದ ಮನಸ್ಸುಗಳು ಕೂಡ ಆ ಸಂದರ್ಭದಲ್ಲಿ ವ್ಯಾಪಕವಾಗಿ ಆ ಪಕ್ಷದೊಳಗಡೆಯಲ್ಲೇ ಇದ್ದು ಅಂಥ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಆಗ ಧರ್ಮಸ್ಥಳಕ್ಕೆ ಹೋಗಿ ರಿಲ್ಯಾಕ್ಸ್ಗೆ ಅಂತೇಳಿ ಹೋದರು. ಧರ್ಮಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲೇ ಅಲ್ಲೊಂದು ವಿಡಿಯೋ ಅಥವಾ ಧ್ವನಿ ರೆಕಾರ್ಡ್ ಒಂದು ಹೊರಗಡೆ ಬಂತು. ಏನದು, ಇದೇನು ಹೆಚ್ಚು ದಿನ ಸರ್ಕಾರ ಉಳಿಯೋದಿಲ್ಲ ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರೇ ಮಾತನಾಡಿರುವಂಥ ವಾಯ್ಸ್ ಆಚೆ ಬಂತು. ಆದ್ದರಿಂದ ಅದಾದ ನಂತರ ಭಾಳ ರಾಜಕೀಯ ಅಲ್ಲೋಲ ಕಲ್ಲೋಲಗಳೆಲ್ಲ ಆದವು. ಎಲ್ಲೆಲ್ಲ ಏನೇನೆಲ್ಲ ಬೆಳವಣಿಗೆಗಳಾಯಿತು ಅಂತೇಳಿ ನಿಮಗೆ ಗೊತ್ತಿದೆ. ಇನ್ನು ಮುಂದಿನ 1 ವರ್ಷದ ಒಳಗಡೆ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಪತನ ಆಗಿದ್ದನ್ನು ನಾವು ನೋಡಿದ್ದೇವೆ. ಈಗ ಈ ಹಂಗಂತ ಈ ಘಟನೆ ನೆನಪು ಮಾಡಿಕೊಂಡು ಮಾಲ್ಡೀವ್ಸ್ ಪ್ರವಾಸವನ್ನು ನಾವು ವ್ಯಾಖ್ಯಾನ ಮಾಡೋದು ಬೇಡ. ಆ ಥರದ ರಾಜಕೀಯ ಘಟನೆಗಳು, ಒಬ್ಬ ರಾಜಕೀಯ ನಾಯಕ ಇಲ್ಲ ಪ್ರವಾಸ ಹೋಯಿತು ಅಂದರೆ ಅದರ ಬಗ್ಗೆ ನಾನಾ ವ್ಯಾಖ್ಯಾನಗಳು ನಡೆಯುವಂಥದ್ದು ಸಹಜ. ಈ ದೃಷ್ಟಿಯಲ್ಲಿ ಈ ಮಾಲ್ಡೀವ್ಸ್ ಪ್ರವಾಸ ರಾಜಕೀಯ ಪ್ರೇರಿತವಾಗಿದೆಯೋ, ರಾಜಕೀಯ ಹೊರತಾಗಿದೆಯೋ ಅದರ ವಿವೇಚನೆಯನ್ನು ನಿಮಗೆ ಬಿಡ್ತೀನಿ. ಹಾಗೆ ಇವತ್ತು ವಿಧಾನಸೌಧದಲ್ಲಿ ಅವರು ಮುನಿರತ್ನ ಅಂತೇಳಿ ಅವರು ತಮ್ಮ ಸಚಿವ ಸ್ಥಾನ ವಹಿಸ್ಕೊಂಡ ನಂತರ, ಅವರ ಖಾತೆಯನ್ನು ವಹಿಸ್ಕೊಂಡ ನಂತರ ಇವತ್ತು ವಿಕಾಸಸೌಧದಲ್ಲಿ ಅವರ ಕಚೇರಿಯ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಇಂಧನ ಸಚಿವರಾದಂಥ ಸುನೀಲ್ ಕುಮಾರ್, ಕನ್ನಡ ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿ ಕೂಡ ಅವರ ಮೇಲಿದೆ. ಅವರು ಇವತ್ತು ಸಭೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಶಶಿಕಲಾ ಜೊಲ್ಲೆ ತಮ್ಮ ಖಾತೆ ಬಗ್ಗೆನೇ ಭಾಳ ಅಸಮಾಧಾನವನ್ನು ಇಟ್ಕೊಂಡಿದ್ದರು. ಯಾಕೆಂದರೆ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆನೇ ಬೇಕು ಅಂತೇಳಿ ಅವರು ಪಟ್ಟನ್ನು ಹಿಡಿದಿದ್ರು. ಕೊನೆ ಕ್ಷಣದಲ್ಲಿ ಬಂದು ಸಚಿವೆ ಆದಂಥ ಹೆಗ್ಗಳಿಕೆ ಕೂಡ ಅವ್ರದ್ದು. ಆದರೆ ಅವರಿಗೆ ಕೊಟ್ಟಿರೋಂಥದ್ದು ಮುಜರಾಯಿ ಮತ್ತು ವಕ್ಫ್ ಖಾತೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅದರ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರೆಸ್ ಮೀಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಮತ್ತೊಬ್ಬರು ಇವತ್ತು ಒಂದು ಘಟನೆ ನಡೆದಿದೆ, ಅದೇನೆಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಸಚಿವರಿದ್ದಾರೆ, ಅವರ ಕಚೇರಿ ಎದುರುಗಡೆ ಗುಳಿಯಟ್ಟಿ ಶೇಖರ್ ತುಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿ ತನ್ನ ಹೇಳಿದ್ದ ಕೆಲಸಗಳು ಆಗ್ತಾ ಇಲ್ಲ ಅಂತೇಳಿ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಈ ಒಂದೊಂದು ಪಕ್ಷದೊಳಗಡೆ ಈ ಥರದ ಘಟನೆಗಳು ನಡೀತಲೇ ಇರ್ತವೆ. ಮೊನ್ನೆ ಅಷ್ಟೇ MP ಕುಮಾರಸ್ವಾಮಿ, ಮೂಡಿಗೆರೆ ಶಾಸಕ, ತನ್ನದೇ ಸರ್ಕಾರ, ತನ್ನದೇ ನೇತೃತ್ವದ ತಮ್ಮದೇ BJP ಸರ್ಕಾರ ಇದೆ, ಬಸವರಾಜ ಬೊಮ್ಮಾಯಿಯವರು ತಮ್ಮ ಪಕ್ಷದವರೇ CM ಆಗಿದ್ದಾರೆ, ಆದರೂ ಕೂಡ ತಮ್ಮ ಅಹವಾಲನ್ನು ಹೇಳ್ಕೊಳ್ಳಿಕ್ಕೆ, ನ್ಯಾಯವನ್ನು ಕೇಳಲಿಕ್ಕೆ ಗಾಂಧಿ ಪ್ರತಿಮೆ ಎದುರುಗಡೆ
ಬಂದು ಧರಣಿಯನ್ನು ಕೂತಿದ್ರು. ಗಾಂಧಿ ಪ್ರತಿಮೆ ಅಂದರೆ ಎಲ್ಲಿದೆ ಅದು? ವಿಜಯ ಈ ನೀವು ವಿಧಾನಸೌಧ ವಿಕಾಸಸೌಧ ನಡುವೆ ಇರುವಂಥ ಗಾಂಧಿ ಪ್ರತಿಮೆ ಎದುರುಗಡೆ ಸಾಧಾರಣವಾಗಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಬೇಡಿಕೆಗಳೇನಾರು ಇದ್ದರೆ ಯಾವುದಾದ್ರು ಪ್ರತಿಭಟನೆ ಮಾಡಬೇಕು ಅಂದರೆ ಅದನ್ನು ವೇದಿಕೆಯಾಗಿ ರೂಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಇತ್ತೀಚಿನ ಕಾಲಘಟ್ಟದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಥ ಗಾಂಧಿ ಪ್ರತಿಮೆ ಎದುರುಗಡೆ ಕುಮಾರಸ್ವಾಮಿಯವರ ಧರಣಿ ಕೂತಂಥ ಘಟನೆ ಕೂಡ ನಡೆದಿತ್ತು. ಇವತ್ತು ಆಕ್ರೋಶ ವ್ಯಕ್ತಪಡಿಸಿದಂಥ ಗೂಳಿಹಟ್ಟಿ ಶೇಖರ್ ಆಕ್ರೋಶ ವ್ಯಕ್ತಪಡಿಸುವಂಥ ಘಟನೆ ಕೂಡ ನಡೆದಿದೆ. ಹೀಗೆ ರಾಜಕೀಯವಾಗಿ ಒಂದಲ್ಲ ಒಂದು ಏನಾದರೂ ಒಂದು ಘಟನೆಗಳು ಪಕ್ಷದ ಒಳಗಡೆಯಲ್ಲೂ ಕೂಡ ನಡೀತಾ ಇರ್ತವೆ. ಮುಂದಿನ ಅಪ್ಡೇಟ್ಸಲ್ಲಿ ಏನೇನಿದೆ ಅಂತೇಳಿ ನಾವು ನೋಡ್ಕೊಂಡು ಬರೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.